ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ತಮಿಳುನಾಡಿನ ಶಿವಭಕ್ತರು ಅನ್ನುವ ವಿಷಯವನ್ನು ತೆಗೆದುಕೊಂಡು ತಿಳಿಸ್ಕೊಡ್ಬೇಕು ಅಂತಿದ್ದೀನಿ. ಕನ್ನಡ ಬಾಂಧವರಿಗೆ, ಕನ್ನಡಿಗರಿಗೆ ತಮಿಳುನಾಡಿನಲ್ಲಿರುವ ಶಿವಭಕ್ತರ ವಿಷಯದಲ್ಲಿ ಹೆಚ್ಚು ತಿಳಿದಿರಲಾರದು ಅಂತ ನಾನು ಭಾವಿಸಿದ್ದರಿಂದ ಎಲ್ಲ ಕನ್ನಡ ಬಾಂಧವರಿಗೂ ಈ ವಿಷಯಗಳು ತಿಳಿಯಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಶಿವಭಕ್ತರು ಅಂತಂದರೆ, ಕನ್ನಡ ತಮಿಳುನಾಡಿನ ಶಿವಭಕ್ತರು ಅಂದರೆ ಅದರಲ್ಲಿ ವಿಶಿಷ್ಟವಾಗಿ ನಾಯನಾರ್ಗಳು ಒಂದು ವಿಶೇಷ ಜಾಗವನ್ನು ಹೊಂದಿದ್ದಾರೆ. ಇವರುಗಳ ಭಕ್ತಿ, ಶಿವಭಕ್ತಿ ಅಪ್ರತಿಮವಾದುದು, ಅಸಾಮಾನ್ಯವಾದುದು. ಅದರಿಂದ ಈ ವಿಷಯ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಈ ಬ್ರಹ್ಮಾಂಡದಲ್ಲಿ ಭೂಲೋಕವು ಸೃಷ್ಟಿಯಾಗಿದೆ. ಬ್ರಹ್ಮಾಂಡದಲ್ಲಿ ಭೂಲೋಕ ಎಷ್ಟು ಚಿಕ್ಕದು ಅಂತಂದರೆ ಅದು ಒಂದು ದೊಡ್ಡ ಕ್ಯಾನ್ವಾಸ್ ಶೀಟ್ನಲ್ಲಿ ಒಂದು ಚುಕ್ಕೆ ಥರ ಅಷ್ಟು ಚಿಕ್ಕದಾಗಿದೆ. ಈ ಭೂಲೋಕದಲ್ಲಿ ಅನೇಕಾನೇಕ ಜೀವರಾಶಿಗಳು ಸೃಷ್ಟಿಯಾಗಿವೆ. ಅದರಲ್ಲಿ ಜಲಚರಗಳು, ಸರೀಸೃಪಗಳು, ಪಕ್ಷಿಗಳು, ಚತುಷ್ಪಾದಗಳು, ಕ್ರಿಮಿಕೀಟಾದಿಗಳು, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲವೂ ಸೃಷ್ಟಿಯಾಗಿವೆ. ಇದರ ಜೊತೆಗೆ ಮನುಷ್ಯ ಕುಲವೂ ಸೃಷ್ಟಿಯಾಗಿದೆ. ಮನುಷ್ಯ ಜಾತಿಯು ಅತ್ಯುತ್ತಮವಾದುದು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ದಾಸರು ಹಾಡಿದ್ದಾರೆ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡಿರ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಅದರಿಂದಲೇ ನಮ್ಗೆ ಗೊತ್ತಾಗುತ್ತೆ ಮನುಷ್ಯ ಜನ್ಮ ಎಷ್ಟು ದೊಡ್ಡದು ಅಂತ. ಈ ಮನುಷ್ಯ ಜನ್ಮವನ್ನು ಹೊತ್ತವರಲ್ಲಿ ಅನೇಕರು ತಮ್ಮ ಜನ್ಮದಲ್ಲಿ ಏನಾದರೂ ಸಾರ್ಥಕವಾದುದನ್ನು ಸಾಧಿಸಿ ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು, ಏನಾದರೂ ಒಳ್ಳೆಯದು ಕೊಡಬೇಕು ಅಂತ ಹೇಳಿ ಅನೇಕರು ಪ್ರಯತ್ನ ಮಾಡಿ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಈವಾಗಲೂ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಂತಂದರೆ ವಿಜ್ಞಾನಿಗಳು ಸಮಾಜಕ್ಕೆ ಬೇಕಾದಷ್ಟು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಕಲಾವಿದರು, ದಾನ ಧರ್ಮಗಳನ್ನು ಮಾಡುವಂತಹ ಮಹನೀಯರು, ಮತ್ತು ಈ ಥರ ವೈದ್ಯರು, ಇವರೆಲ್ಲರೂ ಸಮಾಜಕ್ಕೆ ಬೇಕಾದಷ್ಟು ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟು ಪ್ರಸಿದ್ಧರಾಗಿದ್ದಾರೆ. ಆದರೆ ಈ ಮನುಷ್ಯ ಕುಲದಲ್ಲಿ ಜನಿಸಿರುವ ಮತ್ತೊಂದು ವರ್ಗದ ಜನರು ಏನು ಯೋಚನೆ ಮಾಡಿದ್ದಾರೆ ಅಂತಂದರೆ, ಇದೆಲ್ಲಕ್ಕಿಂತಲೂ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆತನ ದರ್ಶನವನ್ನು ಪಡೆದರೆ ಅದೇ ಜೀವನದ ಪರಮಧ್ಯೇಯ ಅಂತ ತಿಳ್ಕೊಂಡು ಸಾಧನೆಗಳನ್ನು ಮಾಡಿ ಎಷ್ಟೋ ಜನ ಮಹನೀಯರು ಸಾರ್ಥಕ ಪಡಿಸಿಕೊಂಡಿದ್ದಾರೆ ಅವರ ಜನ್ಮವನ್ನು. ಹೀಗೆ ಮನುಷ್ಯ ಜನ್ಮವನ್ನು ದೈವ ಸಾಕ್ಷಾತ್ಕಾರಕ್ಕಾಗಿ ಸಾರ್ಥಕ ಪಡಿಸಿಕೊಂಡವರಲ್ಲಿ ಅನೇಕ ಭಕ್ತರಿದ್ದಾರೆ. ಭಕ್ತರುಗಳು ಕೆಲವರು ಒಂದು ಪಂಥದವರು, ವಿಷ್ಣುವೇ ನಮ್ಮ ದೇವರು, ಆರಾಧ್ಯ ದೇವರು ವಿಷ್ಣುವೇ ಅಂತ ನಂಬಿ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಟ್ಟು ಸಾರ್ಥಕಪಡಿಸಿಕೊಂಡಿದ್ದಾರೆ. ಇವರನ್ನು ಶ್ರೀ ವೈಷ್ಣವರು ಅಂತ ಕರೀತಾರೆ. ಇನ್ನೊಂದು ಪಂಥದವರು, ಪರಮೇಶ್ವರನೇ ನಮ್ಮ ಆರಾಧ್ಯ ದೇವರು, ಇದನ್ನು ಸಾಕ್ಷಾತ್ಕಾರ ಪಡಿಸಿಕೊಂಡರೆ ಜನ್ಮ ಸಾರ್ಥಕವಾಯಿತು ಎಂದು ತಿಳಿದು ಕಾಯ ವಾಚ ಮನಸ್ಸ ಶಿವನ ಭಕ್ತಿಯಲ್ಲಿ ಮಗ್ನರಾಗಿ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾರೆ. ಹೀಗೆ ಇವರಿಗೆ ಶ್ರೀಶೈವರು ಅಂತ ಹೆಸರು. ಹೀಗೆ ಶ್ರೀಶೈವರಲ್ಲಿ ಒಂದು ವಿಶಿಷ್ಟವಾದ ತಮಿಳುನಾಡಿನ ಭಕ್ತರು ನಾಯನಾರ್ಗಳು ಬರ್ತಾರೆ. ಇವರ ಭಕ್ತಿ ಅಸಾಮಾನ್ಯವಾದುದು, ಅಪ್ರತಿಮವಾದುದು. ಇದನ್ನು ನಾವು ಒಬ್ಬೊಬ್ಬರ ಚರಿತ್ರೆಯನ್ನು ನೋಡಿದಾಗ ಕಾಣಬಹುದು.
ಈ ನಾಯನಾರ್ಗಳ ಚರಿತ್ರೆಯನ್ನು ತಿಳಿದುಕೊಳ್ಳುವ ಮೊದಲು ಸುಂದರಮೂರ್ತಿ ನಾಯನಾರ್ ಅನ್ನುವ ಭಕ್ತರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಸುಂದರಮೂರ್ತಿ ನಾಯನಾರ್ ಅವರು ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವರ ವಿವಾಹ ಗೊತ್ತಾಗಿರುತ್ತೆ. ವಿವಾಹ ಇನ್ನೇನೋ ಮಾಂಗಲ್ಯ ಧಾರಣೆಯೇ ಆಗಬೇಕು ಅನ್ನುವಾಗ ವಿವಾಹ ಮಂಟಪದಲ್ಲಿ ವಿವಾಹದ ಸಭೆಯಲ್ಲಿ ಒಬ್ಬ ಶಿವಭಕ್ತರು ಬರ್ತಾರೆ. ಆ ಶಿವಭಕ್ತ ಬೇರೆ ಯಾರೂ ಅಲ್ಲ, ಪರಮಶಿವನೇ ಬಂದಿರೋದು ಅಲ್ಲಿಗೆ. ಪರಮಶಿವನೇ ಬಂದು ಏನು ಅಂತಂದರೆ ಶಿವಭಕ್ತರ ವೇಷದಲ್ಲಿ ಮಾರು ವೇಷದಲ್ಲಿ ಬಂದಿದ್ದಾರೆ. ಬಂದುಬಿಟ್ಟು ಈ ಮದುವೆ ನಡೆಯೋ ಹಾಗಿಲ್ಲ, ನಡೆಯಬಾರದು. ಎಲ್ಲರೂ ಆಶ್ಚರ್ಯಪಡ್ತಾರೆ, ಸುಂದರಮೂರ್ತಿ ನಾಯನವ್ರ ಮದುವೆಯನ್ನು ತಡೆಯೋದಕ್ಕೆ ಯಾರು ಬಂದಿದ್ದಾರೆ, ಯಾಕೆ ಅಂತ ಎಲ್ರಿಗೂ ಆಶ್ಚರ್ಯವಾಗುತ್ತೆ. ಆವಾಗ ಕೇಳ್ತಾರೆ, ಯಾರಪ್ಪ ಯಾಕೆ ಆಗಬಾರ್ದು ಮದುವೆ ಅಂತ ಕೇಳಿದ್ರೆ ಆ ಶಿವಭಕ್ತರು ಹೇಳ್ತಾರೆ, ಈತ ಈ ವರ ಇದಾನಲ್ಲ ಸುಂದರಮೂರ್ತಿ, ನನಗೆ ದಾಸ, ನನ್ನ ದಾಸ ಈತ, ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ತಡೀತಾರೆ ಮದುವೆನ. ಅದಕ್ಕೆ ಅವ್ರು ಕೇಳ್ತಾರೆ, ನೀನು ದಾಸ ಅಂತ ಹೇಳಿದ್ರೆ ನಾವು ಯಾತಕ್ಕೆ ಒಪ್ಕೊಳ್ಬೇಕು, ಒಪ್ಕೊಳ್ಳೋಕ್ಕಾಗಲ್ಲ ಅಂತಂದರೆ, ಇಲ್ಲ ಇವರು ತಾತ ನನಗೊಂದು ಕರಾರು ಪತ್ರ ಬರ್ಕೊಟ್ಟಿದ್ದಾರೆ, ಅದರ ಪ್ರಕಾರ ಇವರು ಮಾತ್ರ ಅಲ್ಲ ಇವರು ವಂಶದವರೆಲ್ಲರೂ ನನಗೆ ಗುಲಾಮ್ರೆ ಅಂತ ಹೇಳಿ ಆ ಕರಾರು ಪತ್ರವನ್ನು ತೋರಿಸ್ತಾರೆ ಎಲ್ರಿಗೂ. ಎಲ್ರಿಗೂ ಕರಾರು ಪತ್ರ ತೋರಿಸಿದರೆ ಅದರಲ್ಲಿರೋ ಸಹಿ ಯಾರ್ದಿದೆ ಅಂತಂದರೆ ಈ ಸುಂದರಮೂರ್ತಿಯವರ ತಾತನವರ ಸಹಿ. ಅಲ್ಲೇ ಸುಂದರಮೂರ್ತಿಯವರ ತಂದೆಯವರು ಇದ್ದರು, ಸಹಿಯನ್ನು ನೋಡಿದರು, ಹೌದು ಇದು ನಮ್ಮ ತಂದೆಯವರದೇ ಸಹಿ, ಅನುಮಾನವಿಲ್ಲ ಅಂತ ಸಮರ್ಥಿಸಿದರು. ಹೀಗೆ ಸಮರ್ಥನೆ ಆದ ಕೂಡಲೇ ಮದುವೆ ನಿಂತಿತು. ಸುಂದರಮೂರ್ತಿಯವರು ಅವರ ಸೇವಕನಾಗಿ ಅವರ ಹಿಂದೆ ಹೋಗಬೇಕಾಗಿ ಬಂತು. ನನ್ನ ಹಿಂದೆ ಬಾಪ ಅಂತ ಕರ್ಕೊಂಡು ಹೋದರು. ಅವರು ಹೀಗೆ ಕರ್ಕೊಂಡು ಹೋದ ಮೇಲೆ ಈ ಪಂಚಾಯಿತಿ ಎಲ್ಲ ನಡೆದಿದ್ದು ತಿರುವಣ್ಣೈನಲ್ಲೂರು ಅನ್ನೋ ಊರಿನಲ್ಲಿ ಈ ಪಂಚಾಯಿತಿಯಲ್ಲಿ ಆಗಿ ತೀರ್ಮಾನವಾಗಿದ್ದು. ಅವರು ಅದೇ ಊರಿನಲ್ಲಿ ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಸುಂದರಮೂರ್ತಿಯವರನ್ನು. ದೇವಸ್ಥಾನದೊಳಗೆ ಹೋಗಿ ಆ ಈಶ್ವರನ ಲಿಂಗದೊಳಗೆ ಐಕ್ಯವಾಗ್ಬಿಟ್ರು ಆ ಶಿವಭಕ್ತರು. ಇದನ್ನು ಪಾಪ ಹಿಂದಿಂದ ಬಂದ ಸುಂದರಮೂರ್ತಿ ನೋಡ್ತಾ ಇದ್ದ ಹಾಗೇ ಅವರು ಐಕ್ಯವಾಗಿಬಿಟ್ರಲ್ಲ, ಪರಮಾಶ್ಚರ್ಯವಾಯಿತು. ಆಹಾ, ಬಂದಿದ್ದವರು ಶಿವಭಕ್ತನಲ್ಲ, ಶಿವನೇ ಬಂದಿರೋದು ಅಂತ ಹೇಳಿಬಿಟ್ಟು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ ಮೇಲೆ ಪರಮಶಿವನು ಆಜ್ಞೆ ಮಾಡ್ತಾನೆ, ಸುಂದರಮೂರ್ತಿಯವರೇ ನೀವು ನನ್ನ ಮಹಿಮೆಯನ್ನು ಎಲ್ಲ ಕಡೆ ಹಾಡಿ ಹೊಗಳಿ ಪ್ರಸಾರ ಮಾಡಿ ಅಂತ ಅವರಿಗೆ ಆಣತಿ ಇಡ್ತಾರೆ. ಆ ಪ್ರಕಾರ ಸುಂದರಮೂರ್ತಿಯವರು ಊರಿಂದ ಊರಿಗೆ ಹೋಗಿ ಶಿವನ ಗುಣಗಾನ ಮಾಡಿ ಶಿವನ ಹಾಡನ್ನು ಹೊಗಳಿ ಎಲ್ಲ ಊರಿಗೂ ಹೋಗ್ತಾರೆ. ಹೀಗೆ ಹೋಗ್ತಾ ಇರುವಾಗ ತಿರುವಾರೂರು ಅಲ್ಲಿ ತ್ಯಾಗರಾಜಸ್ವಾಮಿ ದೇವಸ್ಥಾನವಿದೆ. ಆ ತಿರುವಾರೂರಿಗೆ ಹೋಗಿ ದೇವರ ದರ್ಶನ ಪಡೆಯೋಕ್ಕೆ ದೇವಸ್ಥಾನದೊಳಗೆ ಹೋಗ್ತಾರೆ. ದೇವಸ್ಥಾನದೊಳಗೆ ಹೋಗುವಾಗ ಅಲ್ಲಿ ಇದ್ದ ಸಭಾಮಂಟಪದಲ್ಲಿ ಅನೇಕ ಶಿವಭಕ್ತರು ಸೇರಿದ್ದಾರೆ. ಅವರೆಲ್ಲ ಶಿವನ ವಿಷಯವಾಗಿ ಅವರಿಗೆ ತಿಳಿದ ವಿಷಯಗಳನ್ನು ಒಬ್ಬರಿಗೊಬ್ಬರು ವಿಮರ್ಶಿಸಿಕೊಂಡು ಚರ್ಚೆ ಮಾಡ್ತಾ ಕುಳಿತಿದ್ದಾರೆ. ಅದನ್ನು ನೋಡ್ತಾ ಮುಂದೆ ಸಾಗಿದ್ದಾರೆ ಸುಂದರಮೂರ್ತಿಯವರು. ಆವಾಗ ಅವರಿಗೆ ಮನಸ್ಸಿನಲ್ಲಿ, ಆಹಾ ಇಂಥ ಶಿವಭಕ್ತರ ಸೇವಕನಾಗಬೇಡವೇ ನಾನು, ಇವರ ಶಿವಭಕ್ತಿಗಿಂತ ಶಿವಭಕ್ತರ ಸೇವಕನಾಗ ಆಗಬೇಕು ನಾನು ಅಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ದೇವರ ಕಡೆಗೆ ನೆಟ್ಟಿಗೆ ನಡೆದು ಹೋಗ್ತಾರೆ ದೇವರ ಸಾನ್ನಿಧ್ಯಕ್ಕೆ. ಇದನ್ನು ನೋಡ್ತಾ ಇದ್ದರಲ್ಲಿ ಒಬ್ಬರು ವಿರಣ್ಮಿಂಡ ನಾಯನಾರ್ ಅನ್ನೋ ಒಬ್ಬರು ನೋಡ್ತಾರೆ, ಇದೇನು ಈ ಮನುಷ್ಯ ನೆಟ್ಟಿಗೆ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ, ಈ ಶಿವಭಕ್ತರನ್ನೆಲ್ಲ ನೋಡಿ ಗಮನಿಸಿದೆ, ಒಂದು ನಮಸ್ಕಾರವನ್ನು ಹೇಳಿದೆ, ಮುಂದೆ ಹೋಗ್ತಾ ಇದ್ದಾರಲ್ಲ ಇದು ಅಗೌರವ ತೋರಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಗದ್ದಲ ಮಾಡಿದ್ರು. ಏಯ್, ನಮಗೆಲ್ಲ ಅವಮಾನ ಮಾಡ್ತಾ ಇದೆಯಾ, ಅಗೌರವ ತೋರಿಸ್ತಾ ಇದೆಯಾ, ನೀನು ಶಿವಭಕ್ತನಾಗಿರೋದಕ್ಕೆ ಅರ್ಹನೇ ಅಲ್ಲ, ದೇವಸ್ಥಾನದಿಂದ ಹೊರಟು ಹೋಗು ಅಂತ ಕೂಗಾಡ್ತಾ ಇದ್ದಾರೆ. ಅಷ್ಟೇ ಸಾಲದು ಅಂತ ಶಿವನ ಮೇಲೂ ಕೂಗಾಡ್ತಾ ಇದ್ದಾರೆ. ಇಂಥವನನ್ನು ನೀನು ನನ್ನ ಭಕ್ತ ಅಂತ ಹೇಳ್ಕೋತಿದೆಯಲ್ಲ, ನೀನೆಂಥ ಶಿವ, ನೀನು ನಿನ್ನನ್ನು ಬೇಯಬೇಕಾದ್ದೆ ಅಂದ್ಬಿಟ್ಟು
ಒಪ್ಪಿಸ್ಕೊಂಡು ಉಗ್ರರಾಗಿದ್ದಾರೆ. ಇದೆಲ್ಲ ಏನು ನಡೀತಾ ಇದೆ ಅನ್ನೋದು ಸುಂದರಮೂರ್ತಿ ಪಾಪ ಏನು ಗೊತ್ತಿಲ್ಲ. ನೇರವಾಗಿ ಹೋದರು, ಸ್ವಾಮಿಗೆ ನಮಸ್ಕಾರ ಮಾಡಿದ್ರು, ನನ್ನನ್ನು ಶಿವಭಕ್ತರಿಗೆ ಅಡಿಯಾಳಾಗಿ ಮಾಡು ತಂದೆ ಅಂತ ಕೇಳಿದ್ರು. ಶಿವಭಕ್ತನು ಶಿವ ಪರಮಾತ್ಮ ಹೇಳ್ತಾನೆ, ಯಾವಾಗ ಪರಮಶಿವನು ಹೇಳ್ತಾನೆ, ಹಾಗೇ ಆಗಲಪ್ಪ, ಈ ಶಿವಭಕ್ತರ ಅಡಿಯಾಳ್ ನೀನು. ಅದೇ ತರಹ ಇವರ ಪ್ರತಿಯೊಬ್ಬರ ಶಿವಭಕ್ತರ ಮಹಿಮೆಯನ್ನು ಕೊಂಡಾಡಿ ಹಾಡು ಅಂತ ಹೇಳಿ ಅನುಗ್ರಹ ಮಾಡ್ತಾರೆ. ಅಲ್ಲಿ ಇವರು ಕೇಳ್ತಾರೆ ಸುಂದರಮೂರ್ತಿ, ನಾನು ಹೇಗೆ ಹಾಡೋದು, ಏನಾದರೂ ಕುಳು ಕೊಡಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಪರಮೇಶ್ವರ ಹೇಳ್ತಾನೆ, ತಿಲ್ಲಯ್ಯವಾಳ ಅಂದನರ್ಥಂ ಅಡಿಯಾರ್ಕು ಮಡಿಯೇ ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಶಿವನಡಿಯಾರುಗಳು, ಶಿವದಾಸರು, ಶಿವಭಕ್ತರನ್ನು ಒಂದೊಂದು ಶ್ಲೋಕದಲ್ಲೂ ಹಾಡಿ ಹೊಗಳಿ ಇದು ಮಾಡುವಂಥ ಬಂದಾಗ ಅಲ್ಲಿ ಅದೇ ದೇವಸ್ಥಾನದಲ್ಲಿ ಹಾಡ್ತಾರೆ. ಹಾಗೇನೆ ತಿಲ್ಲವಾಳ್ ಅಂದನರ್ಥಂ ಅಡಿಯಾರ್ಕು ಮಡಿಯೇನಂತ ಹೇಳಿ ಒಬ್ಬೊಬ್ಬರ ಶಿವಭಕ್ತರನ್ನು ಕೊಂಡಾಡಿ ಹಾಡಿದಾಗ ಆ ವಿರಣ್ಮಿಂಡ ನಾಯನಾರಿಗೆ ಆಶ್ಚರ್ಯವಾಗುತ್ತೆ. ಆ ಕೋಪವೆಲ್ಲ ಸರ್ರಂತ ಎಲ್ಲೋ ಪಾತಾಳಕ್ಕೆ ಇಳ್ಕೊಂಡು ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಈ ರಚನೆಗಳು, ಶಿವಭಕ್ತರನ್ನು ಕೊಂಡಾಡಿದ ರಚನೆಗಳು ತಿರುತೊಂಡರ್ ತೋಗೆ ಅಂತ ಕರೆಸಿಕೊಂಡಿವೆ. ಹೀಗೆ ತಿರುತೊಂಡರ್ ತೋಗೆ ಆಯಿತು. ಅದನ್ನು ಅವರು ತಿರುತೊಂಡರ ತೋಗೆಯಲ್ಲಿ 60 ನಾಯನಾರ್ಗಳು ಅವರು ರಚಿಸಿದ ರಚನೆಗಳು ಮತ್ತು 9 ಶಿವಭಕ್ತರು ಅಂದರೆ ಗ್ರೂಪ್ಸು ಶಿವಭಕ್ತ ವೃಂದ ಇವುಗಳನ್ನೆಲ್ಲ ಹೊಗಳಿ ಹಾಡಿದ್ದಾರೆ. 60 ನಾಯನಾರ್ಗಳು, 9 ಶಿವಭಕ್ತ ವೃಂದ ಇವುಗಳನ್ನು ಹಾಡಿ ಹೊಗಳಿದರು. ಇದಾದ ನಂತರ ಸ್ವಲ್ಪ ಸಮಯದ ನಂತರ ನಂಬಿಯ ಅಂಡಾರ್ ನಂಬಿಯನ್ನವರು ಇದನ್ನು 89 ಶ್ಲೋಕಗಳಾಗಿ ವಿಸ್ತಾರವಾಗಿ ರಚಿಸಿದರು. ಅವಾದ ಅನೇಕ ವರ್ಷಗಳ ನಂತರ, ಮೇ ಬಿ 100 ವರ್ಷಗಳು ಕಳೆದಿರಬಹುದು, ಶೇಖಿಯಾರ್ ಅನ್ನೋರು ಈ ತಿರುತೊಂಡರ್ ತೋಗೆಯನ್ನು ಪುನಃ ರಚಿಸಿದರು. ಅವರಿಗೆ ರಚನೆ ಮಾಡೋದಕ್ಕೆ ಪ್ರೇರೇಪಿಸಿದ್ದು ಯಾರು ಅಂತಂದರೆ ಅನವಾಯ ಷೋಳರ್ ಎನ್ನುವ ಮಹಾರಾಜರು. ಇದನ್ನು ನೀವು ದಯವಿಟ್ಟು ಚೆನ್ನಾಗಿ ಪುನರ್ರಚನೆ ಮಾಡಿ ವಿಸ್ತಾರವಾಗಿ ಎಲ್ರಿಗೂ ತಿಳಿಯುವ ಹಾಗೆ ರಚನೆ ಮಾಡಿ ಅಂತ ಶೇಖಿಯಾರ್ ಅವರನ್ನು ಕೇಳಿಕೊಂಡರು. ಶೇಖಿಯಾರ್ ಅವರು ಚಿದಂಬರಂ ದೇವಸ್ಥಾನದಲ್ಲಿ ಕುಳಿತು ಇದನ್ನು ಪುನಃ ರಚಿಸಿದರು. ಬಹಳ ಚೆನ್ನಾಗಿ ರಚಿಸಿದರು. ಇದರಲ್ಲಿ 60 ನಾಯನಾರ್ಗಳು ಅಲ್ಲದೆ ಸುಂದರಮೂರ್ತಿ ನಾಯನಾರ್ಗಳ ಚರಿತ್ರೆ, ಅವರ ತಂದೆ ತಾಯಿಗಳ ಚರಿತ್ರೆಯು ಸೇರಿ 63 ನಾಯನಾರ್ಗಳ ಚರಿತ್ರೆ ಸೇರಿದೆ. ಇದನ್ನು ಪರಮೇಶ್ವರನ ಕೇಳಿದ್ರು, ಹೇಗಪ್ಪ ನಾನು ಪ್ರಾರಂಭ ಮಾಡಲಿ ಅಂತ ಶೇಖಿಯಾರವರು ಕೇಳಿದ್ರು. ಅದಕ್ಕೆ ಅವರು ಶಿವಪರಿಮಾಣ ಅಪ್ಪಣೆ ಕೊಡಿಸಿದ್ರು, ಇದನ್ನು ಮುಳುಗಲಾಂ ಅಂತ ಪ್ರಾರಂಭ ಮಾಡಿ ಅಂತ ಹೇಳಿದರು. ಹೀಗೆ ನಾಯನಾರ್ಗಳ ಚರಿತ್ರೆ ರಚನೆ ಆಯಿತು. ಇದನ್ನೇ ಪೆರಿಯ ಪುರಾಣಂ ಅಂತ ತಮಿಳಿನಲ್ಲಿ ಕರೀತಾರೆ. ಹೀಗೆ ನಾಯನಾರ್ಗಳ ಚರಿತ್ರೆ ಪೆರಿಯ ಪುರಾಣಂ ಅಂತ ಪ್ರಸಿದ್ಧಿಯಾಗಿದೆ. ಈ ನಾಯನಾರ್ಗಳ ಚರಿತ್ರೆಯನ್ನು ತಿಳ್ಕೊಂಡ ಮಾತ್ರಕ್ಕೇ ಸಾಲದು, ಅವರ ಕೆಲವು ವಿಶಿಷ್ಟವಾದ ಗುಣಗಳನ್ನು ಎಲ್ಲ ಕೂಡ ಸ್ವಲ್ಪ ಈಗಲೇ ತಿಳಿದುಕೊಂಡರೆ ಒಳ್ಳೆಯದು. ಏನು ಅಂತಂದರೆ, ಈ ನಾಯನಾರ್ಗಳೆಲ್ಲ ಒಂದೇ ಕಾಲದಲ್ಲಿ ಇದ್ದವರಲ್ಲ, ಸಮಕಾಲೀನರಲ್ಲ. 1-2-3 ಜನ ಅಂದ್ಬಿಟ್ರೆ ಮಿಕ್ಕವರೆಲ್ಲ ಯಾವಾಗಲೋ ಹುಟ್ಟಿ ಬಂದು ದೊಡ್ಡವರಾಗಿ ಶಿವಭಕ್ತರಾಗಿ ಹೋದವರು. ಮತ್ತು ಇವರಲ್ಲಿ ಸ್ತ್ರೀಯರು ಕೂಡ ಇದ್ದಾರೆ, ನಾಯನಾರ್ಗಳು ಸ್ತ್ರೀ ನಾಯನಾರ್ಗಳಿದ್ದಾರೆ. ಪುರುಷ ನಾಯನಾರ್ಗಳು ಮಾತ್ರವೇ ಅಲ್ಲ, ಸ್ತ್ರೀ ನಾಯನಾರ್ಗಳು ಇದ್ದಾರೆ. ಆಮೇಲೆ ಇನ್ನೇನು ಅಂತಂದರೆ, ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿರೋರು ಅಂದರೆ ಮಹಾರಾಜರುಗಳು, ಅತಿ ಕೀಳು ಮಟ್ಟದಲ್ಲಿರುವ ಕುಂಬಾರರು, ಬೆಸ್ತರು, ಬೇಡರು,
ಈ ವರ್ಗದೆಲ್ಲವರೂ ಕೂಡ ಈ ಶಿವಭಕ್ತರಲ್ಲಿ ಸೇರಿರುವುದು ಬಹಳ ದೊಡ್ಡ ಸಂಗತಿ. ಎಲ್ಲ ಜನಾಂಗದವರು ಇದ್ದಾರೆ ಇದರಲ್ಲಿ, ಒಬ್ಬರು ಮೇಲು ಒಬ್ಬರು ಕೀಳು ಅಂತ ಇಲ್ಲದೆ ನಾಯನಾರ್ ಅಂದರೆ ಮುಗಿದೋಯ್ತು, ಎಲ್ರಿಗೂ ಕೈ ಮುಗಿಬೇಕು ಹಾಗಿದ್ದಾರೆ. ಹೀಗೆ ಇವರ ಚರಿತ್ರೆ. ಈ ಶಿವ ನಾಯನಾರ್ಗಳನ್ನು ನಾವು ಇವಾಗ ತಮಿಳುನಾಡಿನ ಯಾವ ಶಿವಾಲಯದಲ್ಲಿ ಹೋದರೂ, ಪ್ರಮುಖವಾದ ಶಿವಾಲಯದಲ್ಲಿ ಹೋದರೂ ಮೂರ್ತಿ ರೂಪದಲ್ಲಿ ಕಂಡು ದರ್ಶನ ಪಡೆಯಬಹುದು. ಯಾಕೆ ನಮ್ಮ ಕರ್ನಾಟಕದಲ್ಲಿನ ನಂಜುಗೂಡಿನಲ್ಲಿರುವ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಮೂರು ನಾಯನಾರ್ಗಳು ಮೂರ್ತಿ ರೂಪದಲ್ಲಿ ದರ್ಶನ ಕೊಡ್ತಾರೆ. ಆದ್ದರಿಂದ ತಾವುಗಳೆಲ್ಲರೂ ಶಿವಾಲಯಕ್ಕೆ ಹೋದಾಗ ಬರೀ ಶಿವನನ್ನೇ ನೋಡಿ ಬರದೆ ಈ ನಾಯನಾರ್ಗಳನ್ನು ಸಹ ದರ್ಶನ ಮಾಡಿ ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ಮುಂದೆ ಒಬ್ಬೊಬ್ಬರ ಪ್ರತಿಯೊಬ್ಬ ನಾಯನಾರ್ಗಳ ವಿಡಿಯೋವನ್ನು ಮಾಡಿ ತಮಗೆ ಸಮರ್ಪಿಸಬೇಕು ಅಂತ ಇದ್ದೇನೆ. ಅದುವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರ.